ನಾವೀಗ ಹೇಳ್ತಾ ಇರುವಂತಹ ಸುದ್ದಿ ಇದು ನ್ಯೂಸ್ 18 ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ತಾಯಿಯನ್ನ ಕೊಂದ ಹಂತಕನಿಗಾಗಿ ಶೋಧ, ಸೇಡು ತೀರಿಸಿಕೊಳ್ಳಲು ವರ್ಷದಿಂದ ಕಾತರ, ಪ್ರತಿ ಕ್ಷಣ ಸೇಡಿನ ಜ್ವಾಲೆಯಲ್ಲೇ ಜೀವನ, ಸೇಡನ್ನ ತೀರಿಸಿಕೊಳ್ಳೋದಿಕ್ಕೆ ವರ್ಷದಿಂದ ಕಾತರವನ್ನ ಪಡ್ತಾ ಇದೆ, ಪ್ರತಿ ಕ್ಷಣ ಸೇಡಿನ ಜ್ವಾಲೆಯಲ್ಲೇ ಶೋಧವನ್ನು ನಡೆಸಲಾಗ್ತಾ ಇದೆ. ಹಾಗಾದ್ರೆ ಯಾರು ಏನು? ಆ ಒಂದು ಸೈರನ್ ಕೇಳಿದ್ರೆ ರಕ್ತ ಕುದಿಯುತ್ತೆ, ಸೈರನ್ ಕೇಳ್ತಾ ಇದ್ದಂತೆ ಕೆರಳಿ ಕೆಂಡವಾಗುತ್ತೆ, ಚೇಸಿಂಗ್ ಅನ್ನ ಮಾಡುತ್ತೆ. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸೇಡು ತೀರಿಸಿಕೊಳ್ಳುವಂತಹ ಒಂದು ಕಾತರದ ಸ್ಟೋರಿ ಇದು, ಜೊತೆಗೆ ಪ್ರತಿ ಕ್ಷಣ ಸೇಡಿನ ಜ್ವಾಲೆಯಲ್ಲೇ ಶೋಧವನ್ನ ಮಾಡ್ತಾ ಇರೋದು. ಒಂದು ದಿನ, ಎರಡು ದಿನ, ಮೂರು ತಿಂಗಳು, ಆರು ತಿಂಗಳು ಅಲ್ಲ, ವರ್ಷದಿಂದ ಕಾಯ್ತಾ ಇರೋದು. ಹಾಗಾದ್ರೆ ಯಾರು, ಯಾರ ಸೇಡಿನ ಕಥೆ ಇದು? ಕಥೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಇದು ಸೇಡಿಗೆ ಹವಣಿಸ್ತಾ ಇರುವಂತಹ ಶ್ವಾನದ ಸ್ಟೋರಿ. ತಾಯಿ ನಾಯಿಯನ್ನ ಕೊಂದ ವಾಹನಕ್ಕಾಗಿ ಈ ನಾಯಿ ಹಂಟಿಂಗ್ ಮಾಡ್ತಾ ಇದೆ, ಪ್ರತಿ ದಿನ ವಾಹನಗಳ ಹಿಂದೆ ಓಡ್ತಾ ಇದೆ ಈ ನಾಯಿ. ತನ್ನ ತಾಯಿಯನ್ನ ಕೊಂದಿದ್ದು ಇದೇ ವಾಹನ ಅನ್ನುವಂತಹ ಕಾರಣಕ್ಕಾಗಿ ಆ ಸೇಡಿನ ಜ್ವಾಲೆಯನ್ನ ಇನ್ನೂ ಕೂಡ ಇಟ್ಟುಕೊಂಡಿದೆ. ಎಲ್ಲಾ ವಾಹನಗಳ ಹಿಂದೆಯೂ ಈ ನಾಯಿ ಓಡೋದಿಲ್ಲ. ಹಾಗಾದ್ರೆ ಯಾವ್ಯಾವ ವಾಹನಗಳ ಹಿಂದೆ ಓಡುತ್ತೆ? ಸೈರನ್ ಹಾಕಿಕೊಂಡು ಬರುವ ವಾಹನ ಅಷ್ಟೇ ಈ ನಾಯಿಯ ಟಾರ್ಗೆಟ್ ಆಗಿದೆ. ಆಂಬ್ಯುಲೆನ್ಸ್, ಪೊಲೀಸ್ ಜೀಪ್ ಕಂಡ್ರೆ ಕೆರಳತ್ತೆ. ಇದು ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಹಟ್ಟಿಕೇರಿಯ ಟೋಲ್ ಗೇಟ್ ಬಳಿ ದೃಶ್ಯ ಕಾಣಿಸ್ತಾ ಇದೆ. ತಾಯಿ ನಾಯಿ ಮೇಲೆ ಹರಿದಿತ್ತಂತೆ ಒಂದು ಆಂಬ್ಯುಲೆನ್ಸ್. ಒಂದು ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಇದು. ಅವತ್ತಿನಿಂದ ಇವತ್ತಿನವರೆಗೂ ಈ ನಾಯಿ ಹುಡುಕಾಟವನ್ನ ಮಾಡ್ತಾನೆ ಇದೆ. ಟೋಲ್ ಸಿಬ್ಬಂದಿ ಮರಿ ನಾಯಿಯನ್ನ ಸಾಕ್ತಿದ್ದಾರೆ. ಸೈರನ್ ಹಾಕೊಂಡು ಯಾವುದೇ ವಾಹನ ಬಂದ್ರೂ ಓಡತ್ತೆ ಈ ನಾಯಿ, ಸೇಡಿನಿಂದ ಬುಗಳತ್ತೆ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ಈ ಶ್ವಾನ. ಎಸ್, ನಾವು ಈಗಾಗಲೇ ಬೇರೆ ಬೇರೆ ರೀತಿಯಂತಹ ಸೇಡಿನ ಪ್ರಕರಣಗಳನ್ನ ನಾವು ನೋಡಿದ್ವಿ. ಮನುಷ್ಯರ ಸೇಡಿನ ಪ್ರಕರಣ ಆಗಿರ್ಬೋದು, ಹಾವಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಾವಿನ ದ್ವೇಷ 12 ವರ್ಷ ಅಂತ ಹೇಳ್ತಾರೆ. ಆದ್ರೆ ಈ ನಾಯಿಯ ದ್ವೇಷ 1 ವರ್ಷದಿಂದ ಕಾಣಿಸ್ತಾ ಇದೆ. ತನ್ನ ತಾಯಿಯನ್ನ ಕೊಂದಂತಹ ವಾಹನ ಅಂತ ಹೇಳಿ ಪ್ರತಿದಿನ ಸೈರನ್ ಹಾಕೊಂಡು ಬರ್ತಾ ಇರುವಂತಹ ವೆಹಿಕಲ್ ನನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ, ಆಕ್ರೋಶ ವ್ಯಕ್ತಪಡಿಸುತ್ತೆ, ಬೊಗಳತ್ತೆ ಇದೇ ನಾಯಿ. ಬೇರೆ ಯಾವ ವಾಹನಗಳಿಗೂ ಈ ರೀತಿಯಾಗಿ ಚೇಸಿಂಗ್ ಮಾಡೋದಿಲ್ಲ. ಯಾವಾಗ ವಾಹನ ಸೈರನ್ ಮಾಡ್ಕೊಂಡು ಬರುತ್ತೆ ಅಂತಹ ವಾಹನಗಳಿಗೆ ಮಾತ್ರ ಈ ನಾಯಿ ಅಟ್ಟಾಡಿಸಿಕೊಂಡು ಹೋಗುತ್ತೆ. ಆದ್ರೆ ಅಲ್ಲೇ ಇರುವಂತಹ ಟೋಲ್ ಸಿಬ್ಬಂದಿ ಈ ನಾಯಿಯನ್ನ ಸಾಕ್ತಾ ಇದ್ದಾರೆ. ತನ್ನ ತಾಯಿಯನ್ನ ಕೊಂದಿರೋದು ಅನ್ನುವಂತಹ ಕಾರಣಕ್ಕಾಗಿ ಆ ನಾಯಿ ಇನ್ನೂ ಕೂಡ ಆ ಸೇಡನ್ನು ಇಟ್ಕೊಳ್ಳುತ್ತೆ. ನಾವ್ ಎಷ್ಟೋ ಸಲ ಹೇಳ್ತೀವಿ, ಮನುಷ್ಯರು ಯಾವ ರೀತಿಗೆ ಸೇಡನ್ ಇಟ್ಕೊಳ್ತಾರೆ ಅಂತ ಹೇಳಿ, ಅದೇ ರೀತಿಯಾಗಿ ಈ ನಾಯಿ ಈಗ ಇಂತಹ ಒಂದು ಸೇಡನ್ನ ಇಟ್ಟುಕೊಂಡಿದೆ. ಕೆಲವೊಂದಷ್ಟು ಪ್ರಾಣಿಗಳು ಆ ರೀತಿಯಾದಂತಹ ವರ್ತನೆಯನ್ನ ತೋರಿಸುತ್ತೆ. ಅದೇ ರೀತಿಯಾಗಿ ಸೇಡಿನ ಜ್ವಾಲೆಯಲ್ಲಿ ನಾಯಿ ಕಾಯ್ತಾ ಇದೆ. ಯಾವುದೇ ವಾಹನ ಸೈರನ್ ಹಾಕೊಂಡು ಬಂದ್ರೆ ಸಾಕು, ಆ ವಾಹನವನ್ನ ಬೆನ್ನಟ್ಟಿಕೊಂಡು ಹೋಗುತ್ತೆ, ಆಕ್ರೋಶ ವ್ಯಕ್ತಪಡಿಸುತ್ತೆ, ಬೊಗಳತ್ತೆ, ಅದರ ಹಿಂದೆಯೇ ಹೋಗುತ್ತೆ, ಚೇಸಿಂಗ್ ಮಾಡುತ್ತೆ. ಜೊತೆಗೆ ಆ ಒಂದು ವಾಹನಗಳನ್ನ ನೋಡಿದ ತಕ್ಷಣ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಇದೊಂದೇ ನಾ ಈ ವೆಹಿಕಲ್ ಏನೋ ಅನ್ನುವಂತಹ ರೀತಿಯಲ್ಲಿ ಬೊಗಳುತ್ತೆ. ಸರ್, ಇಲ್ಲಿ ಕೆಲಸ ಮಾಡೋಕೆ ಮಾಡಿ 1-2 ವರ್ಷ ಆಯಿತು, ಆದರೆ ನಾವು ಈಗ ನೋಡೋ ಪ್ರಕಾರದಲ್ಲಿ ಅದು 1 ವರ್ಷದಿಂದ ಆ ನಾಯಿ ಮಾಡ್ತದೆ ಅಂತ ಕೇಳಿದ್ರೆ, ಆಂಬ್ಯುಲೆನ್ಸ್ ಸೈರನ್ ಹಾಕೋ ಹೋದರೆ ಅದು ಹಿಂದೆ ಅಟ್ಟಾರ್ಸ ಓಡೋ ಹೋಗಿ ಮತ್ತು ರಿಟರ್ನ್ ಮತ್ತು ಇದೇ ಜಾಗದಲ್ಲಿ ಬಂದು ಮತ್ತು ಅದು ತನ್ನ ನೋವೇನು ಹೇಳಿ ಕಣ್ಣೀರಿನ ಮುಖಾಂತರವಾಗಿ ಅದನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಆ ನಾಯಿಯ ಪಾಡನ್ನು ನೋಡಿದರೆ ನಮ್ಮೆಲ್ಲರ ಕಳ್ಳು ಚುರುಕನ್ನಿಸ್ತದೆ, ಆ ರೀತಿ ನೋವು ಅನುಭವಿಸ್ತಾ ಇದೆ. ಅದು ಹಾಕಿದ ಗಾಡಿ ಬಂದ ತಕ್ಷಣ ಅದು ತಿನ್ನುವ ಆಹಾರವನ್ನು ಬಿಟ್ಟು ಅಲ್ಲಿ ಇಲ್ಲಿಂದ ಅಲ್ಲಿ ತನಕ ಓಡಿ ನಂತರ ರಿಟರ್ನ್ ಮತ್ತು ಇಲ್ಲೇ ಬಂದು ಈ ಟೋಲ್ನಲ್ಲೇ ಮತ್ತು ವಾಸ್ತವ್ಯ ಹೂಡ್ತದೆ. ಅದು ಮುಂದೆ ಗ್ಲಾಸಿಗೆ ಈ ರೀತಿಯಾಗಿ ನಿಂತು ಬಿಡ್ತದೆ. ಅದು ಆ ರೀತಿ 1 ವರ್ಷದಿಂದ ನಾಯಿ ಮರಿಗಳಿಗೆ ಹಾಲು ಕುಡಿಸ್ತಾ ಇತ್ತು. ಆ ಸಂದರ್ಭದಲ್ಲಿ VIP ಲೈನಿಂದ ಬಂದ ವಾಹನ ಆಂಬ್ಯುಲೆನ್ಸ್ ಇರ್ಬೋದು, ಅದು ಪೊಲೀಸ್ ವಾಹನನೇ ಆಗಿರೋ ಸೈರನ್ ಹಾಕೋ ಬಂದಿತ್ತು. ಅದೇ ರೀತಿ ಅಲ್ಲಿ ಹೋಗುವ ಸಂದರ್ಭದಲ್ಲಿ ನಾಯಿ ಅಪಘಾತಕ್ಕಾಗಿ ಅದು ಪ್ರಾಣ ಬಿಟ್ಟಿದೆ. ಅದರ ಮರಿ ಅದನ್ನು ನೋಡಿ ಅದನ್ನು ಈಗ ಬಂದು ಅಲ್ಲಿಂದ VIP ಲೈನಿಂದ ಬಂದಂಥ ಗಾಡಿಯನ್ನು ಅಡ್ಡಗಟ್ಟಿ ಅದರಿಂದ ಅದು ಅಡ್ಡಾಡಿಸ್ಕೊಂಡು ಹೋಗುವುದು ಈ ಥರ ಮಾಡ್ತಿದೆ. ಅದೇ ರೀತಿ ಇಲ್ಲಿ ನಮ್ಮ ಟೋಲ್ ಸಿಬ್ಬಂದಿಗಳ ಜೊತೆ ಅದನ್ನು ಮರಿಯನ್ನು ನಾವು ಬೆಳೆಸಿ ಈಗ ದೊಡ್ಡ ಮಾಡಿದ್ದೇವೆ.
ಅದೇ ರೀತಿ ಇನ್ನೂವರೆಗೂ ಅದರ ಸೇಡು ನೋವು ಏನಿದೆ ನೋಡು, ಅದನ್ನು ಫುಲ್ ಅದರ ಗಾಡಿಯ ವಿಐಪಿಲಿ ಬಂದಂಥ ಗಾಡಿಯ ಮೇಲೆ ಅದು ತನ್ನ ನೋವನ್ನು ವ್ಯಕ್ತಪಡಿಸ್ತಿದೆ. ಹಾಂ, ಸೈರನ್ ಹಾಕೋ ಬಂದರೆ ಯಾವುದೇ ವಾಹನ ಬಂದರೂ ಅದನ್ನು ಅಡ್ಗಡ್ತಿದೆ, ಅಟ್ಟಾಸ್ಕೊಂಡು ಹೋಗ್ತಿದೆ, ಒಂದು ಅರ್ಧ ಕಿಲೋಮೀಟರ್ವರೆಗೂ ಅಟ್ಟಾಸ್ಕೊಂಡು ಹೋಗ್ತಿದೆ. ನೀವು ನೋಡ್ಬೋದು ಬೇಕಿದ್ರೆ ಇಲ್ಲಿ ಒಂದು ವಿಡಿಯೋದಲ್ಲಿ ಸಂದರ್ಭದಲ್ಲಿ ನೋಡ್ಬೋದು ನೀವು ಅದನ್ನು ಹೇಗೆ ಅದರ ನೋವನ್ನು ವ್ಯಕ್ತಪಡಿಸಿದೆ ಅಂತ ನೀವು ಕೂಡ ಕಾಣ್ಬೋದು. ಇಲ್ಲ ಇಲ್ಲ, ಬೇರೆ ಲೈನಿಂದ ಯಾವುದೇ ನಮ್ದು ಆ ಕಡೆ ಈ ಕಡೆ ಲೈನಿಂದ ಬಂದಂಥ ಗಾಡಿಗೆ ಯಾವುದ್ರ ಮೇಲೂ ಅದನ್ನು ಸಿಟ್ಟಿನ ಅದನ್ನು ತೋರಿಸ್ತಾ ಇಲ್ಲ. ವಿಐಪಿ ಲೈನಿಂದ, ಬರೀ ವಿಐಪಿ ಲೈನಿಂದ. ಪ್ರಾಣಿಗಳ ಪ್ರೀತಿ, ಪ್ರಾಣಿಗಳ ದ್ವೇಷ ಯಾವ ರೀತಿ ಆಗಿರುತ್ತೆ, ಅವುಗಳ ವರ್ತನೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದು ನಮ್ಮ ಜೊತೆಗೆ ಡಾಗೂರ್ ಆಗಿರುವಂತಹ ಅಮೃತ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಮೃತ ಅವರೇ. ನಮಸ್ತೆ ಅಮ್ಮ. ನಾವು ಮನುಷ್ಯರ ದ್ವೇಷವನ್ನ, ಅವರ ಪ್ರೀತಿಯನ್ನ ನೋಡ್ತೀವಿ, ಪ್ರಾಣಿಗಳ ಪ್ರೀತಿಗಳನ್ನ ನಾವು ನೋಡ್ತೀವಿ, ಹಾವಿನ ದ್ವೇಷದ ಬಗ್ಗೆ ಮಾತಾಡ್ತೀವಿ, ನಾಯಿಯ ವರ್ತನೆ ಹೇಗಿರುತ್ತೆ ಸರ್? ಈಗ ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಡಿರಬಹುದು, ಕಾರವಾರದಲ್ಲಿ ಆಗಿರುವಂತದ್ದನ್ನ, ನಾಯಿಯ ದ್ವೇಷ ಎಷ್ಟರ ಮಟ್ಟಿಗೆ ಇರುತ್ತೆ, ಅವುಗಳ ವರ್ತನೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ. ಅಮ್ಮ ನೋಡಿ, ಈ ಮರಿ ವಿಚಾರವಾಗಿ ತನ್ನ ತಾಯಿ ಸಾವಾಗಿರೋ ಒಂದು ಗಾಡಿ ಆಂಬ್ಯುಲೆನ್ಸ್ ಅನ್ನೋದು, ನಾಯಿಗಳಿಗೆ ದ್ವೇಷ ಇರುತ್ತೆ ಸಹಜ. ಆದ್ರೆ ಈ ವಿಚಾರದಲ್ಲಿ ನಾಯಿಗಳ ವಯಸ್ಸು, ಈ ಎಳೆ ವಯಸ್ಸು ಏನಿರುತ್ತೆ, 4-5 ತಿಂಗಳ ಮುಂಚಿನ ವಯಸ್ಸಲ್ಲಿ ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗೋದು ಶ್ವಾನಗಳಿಗೆ, ಅದು ಜೀವನ ಪರ್ಯಂತ ಅದರ ನೆನಪಲ್ಲಿ ಉಳಿಯುತ್ತೆ. ಹಾಗಾಗಿ ನಾವು ಈ ಮಿಲಿಟರಿ ಆ ರೀತಿಯಲ್ಲಿ ಟ್ರೈನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಭಯ ಹೋಗಬೇಕು ಅಂದ್ರೆ ಪಟಾಕಿ ಶಬ್ದ ಇರ್ಬೋದು, ಬಾಂಬು ಬುಲೆಟ್ ಶಬ್ದ ಇರ್ಬೋದು, ಇದನ್ನೆಲ್ಲ ನಾವು ಮರಿಗಳಾಗಿದ್ದಾಗಲೇ ಅದನ್ನ ಸೋಷಿಯಲೈಸ್ ಮಾಡ್ತೀವಿ. ಆ ರೀತಿ ಒಂದು ಸೌಂಡ್ಗಳಿಗೆ ಇರ್ಬೋದು, ಬೇರೆ ಯಾವುದೇ ರೀತಿಯಾದ ಒಂದು ಟ್ರಾವೆಲ್ ಇರ್ಬೋದು, ಈ ರೀತಿ ಜನಗಳು ಜಾಸ್ತಿ ಇರೋ ಜಾಗ, ಆ ರೀತಿ ಸೋಷಿಯಲೈಸೇಷನ್. ಅದೇ ರೀತಿಯಲ್ಲಿ ಈ ಮರಿಗೆ ಏನಾಗಿದೆ, ಆ ಎಳೆ ವಯಸ್ಸಿನಲ್ಲಿ ತನ್ನ ತಾಯಿಯ ಸಾವು, ಅದನ್ನ ಇದು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಮತ್ತೆ ಆಂಬ್ಯುಲೆನ್ಸ್ ಸೌಂಡ್, ಇದು ಒಂದಾದ್ರೆ ಅಲ್ಲಿಗೆ ನಿಂತಿಲ್ಲ ನೋಡಿ. ಅದ್ರ ನಂತರ ಏನಾಗುತ್ತೆ, ಆಂಬ್ಯುಲೆನ್ಸ್ ಅಲ್ಲಿ ಸುಮಾರು ವರ್ಷಗಳು ಇದು ಮರಿ ಬೆಳೆಯುವಾಗ ಆಂಬ್ಯುಲೆನ್ಸ್ ಅಲ್ಲಿ ಹಲವಾರು ಸತಿ ಸಾವನ್ನಪ್ಪಬಹುದಾದಂತ ಪೇಷಂಟ್ಸ್ ಗಳು ಹೋಗ್ತಾರೆ, ಅಥವಾ ಕೆಲವೊಮ್ಮೆ ಸಾವಾಗಿರುವಂತ ಪೇಷಂಟ್ಸ್ ಹೋಗ್ತಾರೆ. ಸೂಕ್ಷ್ಮತೆ ನಾಯಿಗಳಿಗೆ ಸೆನ್ಸಿಂಗ್ ಇರೋದು, ಸಿಕ್ಸ್ತ್ ಸೆನ್ಸ್ ಅನ್ನೋದು ಪ್ರಾಣಿಗಳಲ್ಲಿ, ಅದರಲ್ಲೂ ಬೆಕ್ಕು ನಾಯಿಗೆ ಹೆಚ್ಚಾಗಿರೋದ್ರಿಂದ ಅದರ ತಾಯಿಯ ಒಂದು ನೆನಪಿನ ಜೊತೆ ಹಲವಾರು ಬೇರೆ ಸಾವುಗಳು ಅಲ್ಲಿ ಆಗಿರೋದು ಅಥವಾ ಆಗೋ ಸಾವಾಗ್ತಿರೋ ಒಂದು ಸಾವ ಹೊಂದಬಹುದಂತ ಒಂದು ಪೇಷಂಟ್ ಆ ಆಂಬ್ಯುಲೆನ್ಸ್ ಅಲ್ಲಿ ಹೋಗಿರೋದು, ಅಥವಾ ಬೆಳಗ್ಗೆಯಿಂದ ಈ ಪರ್ಟಿಕ್ಯುಲರ್ ಆಂಬ್ಯುಲೆನ್ಸ್ ಅಲ್ಲಿ ಒಂದು ಸಾವಾಗಿರೋ ಒಂದು ಬಾಡಿಯನ್ನ ತಗೊಂಡು ಹೋಗಿರೋದು, ಈ ಸ್ಮೆಲ್ಗಳು ನಾಯಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಒಂದು ಆ ಕಾರಣದಿಂದ ಅದಕ್ಕೆ ಒಂದು ಸತಿ ಒಂದು ಆಂಬ್ಯುಲೆನ್ಸ್ ತಾಯಿ ಸಾವಪ್ಪಿದಲ್ದೆ ಹಲವಾರು ಆ ರೀತಿಯ ವಾಸನೆಗಳು, ಸಾವಿನ ಒಂದು ಎನರ್ಜಿಯನ್ನ ಕ್ಯಾರಿ ಮಾಡಿರೋ ಆಂಬ್ಯುಲೆನ್ಸ್ ಗಳು, ಅಥವಾ ಗಾಬರಿಯಲ್ಲಿ ಆತಂಕದಿಂದ ಹೋಗ್ತಿರೋ ಪೊಲೀಸ್ ವೆಹಿಕಲ್ಸ್, ಈ ರೀತಿ ಇದರಲ್ಲಿ ಅದಕ್ಕೆ ಆತಂಕ, ಗಾಬರಿಯ ವಾಸನೆ ಮತ್ತೆ ಅದರ ಎನರ್ಜಿ ಸಿಗೋದ್ರಿಂದ ನಾಯಿಗಳು ಒಂದು ತಾಯಿದು ಹೌದು, ಅದರ ಜೊತೆಗೆ ಅದನ್ನ ನಾವು ರೀಕನ್ಫರ್ಮಿಂಗ್ ಅಂತೀವಿ, ರೀಅಶೋರಿಂಗ್ ಅಂತೀವಿ, ರೀಇನ್ಫೋರ್ಸ್ ಅಂದ್ರೆ ಪದೇ ಪದೇ ಆ ವಾಹನಗಳಿಂದ ಅದೇ ವಾಸನೆ ಅದೇ ಎನರ್ಜಿ ಅಂದ್ರೆ ಸಾವು ಅನ್ನೋ ಒಂದು ಎನರ್ಜಿ ನಾಯಿಗಳಿಗೆ ಸಿಕ್ಕಿ ಅದು ರೀಅಶೋರ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ದಂಗೆ. ಒಂದು ನನ್ನ ತಾಯಿ ಸತ್ತಿತ್ತು, ಅದು ನನ್ನ ಮರೆಯಲಾದಂತ ಒಂದು ವಿಚಾರ ಹಾಗಾದ್ರೆ ಅಂತ ಹೇಳಿ. ಹೌದು, ಸ್ಮೆಲ್ ಎನರ್ಜಿ ನೋಡಿ, ಕೆನಡಾ ಒಂದು ಆಸ್ಪತ್ರೆಯಲ್ಲಿ ಡೆತ್ ಡಿಟೆಕ್ಟರ್ ಕ್ಯಾಟ್ಸ್ ಅಂತ ಇದೆ, ಅಂದ್ರೆ ಒಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬೆಕ್ಕುಗಳಿದೆ, ಆ ಬೆಕ್ಕು ಅವತ್ತಿನ ದಿನ ಬೆಳಿಗ್ಗೆ ಯಾವ ಒಂದು ವಾರ್ಡ್ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ ಆ ವಾರ್ಡ್ ಅಲ್ಲಿ ಇರೋರು ಅವತ್ತು ಸಾವನ್ನಪ್ಪುತ್ತಾರೆ ಅನ್ನೋದು ಒಂದು ಪ್ರಾಕ್ಟೀಸ್ ಆಗಿದೆ, ಡಿಟೆಕ್ಷನ್ ಆಗಿದೆ. ಅದೇ ರೀತಿಯಲ್ಲಿ ನಾಯಿಗಳಿಗೆ ಇರುವಂತ ಸೂಕ್ಷ್ಮತೆಗಳು ಸೆಸ್ಮೋಗ್ರಾಫಿಕ್ ಡಾಗ್ಸ್ ಅಂತೀವಿ, ಅಂದ್ರೆ ಅರ್ಥಕ್ವೇಕ್ ಆಗಕ್ ಮುಂಚೆನೆ ನಾಯಿ ಗೊತ್ತಾಗತ್ತೆ, ವಾರ್ನಿಂಗ್ ಡಾಗ್ಸ್ ಪಿಟ್ಸ್ ಬರಕ್ ಮುಂಚೆ ಗೊತ್ತಾಗುತ್ತೆ, ಇದೆಲ್ಲ ವಾಸನೆಗಳು. ಅದರ ಸೂಕ್ಷ್ಮತೆಯ ವಾಸನೆ ಅಷ್ಟೇ ಹೆಚ್ಚಿರೋದ್ರಿಂದ ಈ ಒಂದು ಆಂಬ್ಯುಲೆನ್ಸ್ ಅಂದಾಗ ಹಿಂದಿನ ದಿನನೋ ಅಥವಾ ಮುಂದಿನ ದಿನ ಬರೋ ಮುಂದಿನ ದಿನ ಆಗಿರೋ ಹಿಂದಿನ ದಿನದಲ್ಲಿ ಸಾವನ್ನಪ್ಪಿರೋ ಒಂದು ಪೇಷಂಟ್ ಹೋಗಿರ್ಬೋದು, ಅಥವಾ ಅದರಲ್ಲಿ ಗೋಳಾಟಗಳಾಗಿರ್ಬೋದು ಆಂಬ್ಯುಲೆನ್ಸ್ ಅಲ್ಲಿ, ಈ ರೀತಿಯಾದದ್ದು ಪ್ರತಿ ಟೈಮ್ ಸ್ಮೆಲ್ ಬಂದಾಗ ಅದಕ್ಕೆ ನಾಯಿಗೆ ರೀಅಶೋರ್ ಆಗ್ತಿದೆ, ನಾಯಿಗೆ ಹೌದು ನಮ್ಮ ತಾಯಿ ಸತ್ತಿದ್ದು ನೆನಪಾಗತ್ತೆ. ಜೊತೆಗೆ ಇವತ್ತು ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗ್ತಿರೋರು ಇನ್ನು ಅರ್ಧ ಗಂಟೆಗೆ ಸಾಯ್ತಾರೆ ಅನ್ನೋದು, ಯಾಕೆಂದ್ರೆ ಆ ತಾಯಿ ಆಕ್ಸಿಡೆಂಟ್ ಆದಾಗ್ಲೂ ಹೊಡೆದ ತಕ್ಷಣ ಜೀವ ಹೋಯ್ತು ಅನ್ನೋದು ನಮ್ಗೆ ಗೊತ್ತಿರಲ್ಲ, ಹೊಡೆದು ಫ್ಯೂ ಸೆಕೆಂಡ್ಸ್ ಮಿನಿಟ್ ಆದ್ಮೇಲೆ ಹೋಗಿರ್ಬೋದು. ಸೊ ಆ ಸಾವು ಅನ್ನೋದು ಬರೋದು ನಾಯಿಗೆ ಚೆನ್ನಾಗಿ ಗೊತ್ತಾಗೋದು ಒಂದು. ಎಷ್ಟು ವರ್ಷಗಳು ಈ ನಾಯಿ ಇರುತ್ತೆ ಸರ್, ಅಷ್ಟು ವರ್ಷಗಳ ಕಾಲ ಈ ತರನೇ ಆಗತ್ತಾ ಹೇಗೆ ಅಂತ, ಅಥವಾ ಏನಾದ್ರೂ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತಾ, ಮರೆಯುವಂತಹ ಚಾನ್ಸಸ್ ಗಳಿರುತ್ತಾ ಪ್ರಾಣಿಗಳಲ್ಲಿ ಅಂತ? ಅಮ್ಮ, ಮರೆಯೋದಕ್ಕೆ ಅನ್ನೋದಕ್ಕಿಂತ ಹೊಸದನ್ನ ಕಲಿಯೋದು ಅಂತೀವಿ, ಹಳೆಯದನ್ನ ಮರೆಯೋದಕ್ಕಿಂತ ಶ್ವಾನಗಳಲ್ಲಿ ಒಬ್ಬ ಶ್ವಾನ ಮನೋವೈಜ್ಞನಾಗಿ ನಾವೇನಂತೀವಿ ಅಂದ್ರೆ ಹೊಸದು ಕಲಿಯೋದು. ಇವಾಗ ಆ ನಾಯಿನ ಕಾಲಕ್ರಮೇಣ ನಾವು ಯಾವ್ದಾದ್ರು ಒಂದು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದ್ವಿ ಅಥವಾ ಒಂದು ಆಂಬ್ಯುಲೆನ್ಸ್ ಕ್ಲೀನಿಂಗ್ ವಾಷಿಂಗ್ ಝೋನ್ ಶಿಫ್ಟ್ ಮಾಡಿದ್ರೆ ದಿನ ಬರುತ್ತೆ, ಬಟ್ ಅದರಲ್ಲಿ ಸ್ಮೆಲ್ ಇರುತ್ತೆ, ಅಟ್ಟಿಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದು ಬರುತ್ತೆ. ಯಾಕಂದ್ರೆ ಬಂದಿದ್ದು ಇಲ್ಲೇ ಬೊಗಳತೆ ಅದು ಮೂವೇ ಆಗ್ತಾ ಇಲ್ಲ, ಅಲ್ಲೇ ನಿಂತಿದೆ, ಪಾರ್ಕಿಂಗ್ ಅಲ್ಲಿ ಇದೆ ಆಂಬ್ಯುಲೆನ್ಸ್ ಪಾರ್ಕಿಂಗ್. ಸೊ ಅವಾಗ ಅದಕ್ಕೆ ಹೊಸದನ್ನ ಹೇಳ್ಕೊಡ್ಬೋದು, ಹಳೆಯದನ್ನ ಮರೆಯಕ್ಕ ಸಾಧ್ಯ ಇಲ್ಲ. ಹೊಸದ್ರಲ್ಲಿ ಏನ್ ಅಂದ್ರೆ, ಈ ಗಾಡಿಯಲ್ಲಿ ನಾನು ಗಾಡಿ ನಾನು ಅಟ್ಟಿಸ್ಕೊಂಡು ಹೋದ್ರೆ ಅದು ಓಡಲ್ಲ, ಅದು ಹೋಗ್ತಾ ಇಲ್ಲ,
ಆಪ್ಷನ್ ದೇರ್ ಅಂತಂದ್ರೆ, ಅಥವಾ ಆ ಜಾಗದಲ್ಲೇ ಒಂದು ಆಂಬುಲೆನ್ಸ್ ನಿಲ್ಲಿಸ್ಬಿಟ್ರೆ ಒಂದ್ ಕಾಲಕ್ರಮೇಣ ಒಂದ್ ದಿನ ಎರಡ್ ದಿನ ಮೂರ್ ದಿನ ಊಟ ಬಿಡ್ಬೋದು, ಕೋಪ ಬರ್ಬೋದು, ಅದ್ರ ಮೇಲೆ ಹೋಗಿ ಓಡಾಡ್ಬೋದು, ಬೊಗಳು ಮಾಡ್ಬೋದು, ಗಂಟೆ ಆದ್ರೆ ಅದ್ರ ಮೇಲೆ ಯೂರಿನ್ ಮಾಡ್ಬೋದು, ಮಾರ್ಕ್ ಮಾಡಿ ಈ ಆಂಬುಲೆನ್ಸ್ ನನಗೆ ಪಟ್ಟಿದ್ದು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಅದ ಅವಾಗ ಆ ಚೇಸ್ ಮಾಡೋದು ಬೊಗಳೋದು ಕಮ್ಮಿ. ಓಕೆ, ಅದಕ್ಕೆ ಹಾಗಾಗಿ ಇದನ್ನ ಕಡಿಮೆ ಮಾಡೋದಕ್ಕೆ ಕೂಡ ಚಾನ್ಸಸ್ ಇದೆ, ಅದನ್ನ ಅಲ್ಲಿರುವಂತಹ ಸಿಬ್ಬಂದಿಗಳನ್ನ ಕಲಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ.